ಜನ ನನಗೆ ಯಾವಾಗಲೂ ಕೇಳ್ತಾರೆ ನಿಮ್ಮ ಸಕ್ಸಸ್ಗೆ ಏನು ಕಾರಣ ಅಂತ. ನಾನು ಬೆಳಿಗ್ಗೆ ಬೇಗ ಹೇಳ್ತೀನಿ, ನನಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ನಾನು ಕೆಲಸದ ಬಗ್ಗೆ ಬಿಟ್ಟು ಬೇರೇನೂ ಯೋಚನೆ ಮಾಡಲ್ಲ. ಸೋ ಅಮ್ಮ ಕಾಫಿ. ನಾನೀಗ ಇರೋದ್ರಿಂದ ನಮ್ಮ ಮನೇಲಿ ನಾನು ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ. ಕಾಫಿನೂ ಇಲ್ಲ, ಟೀನೂ ಇಲ್ಲ, ಎದ್ ಬಂದ್ರೆ ಊಟ ಕೊಡ್ತೀನಿ, ಇಲ್ಲ ಅಂದ್ರೆ ಒದ್ದೋಡಿಸ್ತೀನಿ. ನಮ್ಮ ತಾಯಿ ನನಗೆ ಹೇಳ್ತಾ ಇರ್ತಾರೆ, ನಿಂಗೇನು ಕಡಿಮೆ ಆಗಿದೆ ಒಂದು ಹುಡುಗಿ ನೋಡಿ ಮದುವೆ ಆಗೋ ಅಂತ. ಆದರೆ ನನಗೆ ಯಾವ ಹುಡುಗಿನೂ ಇಷ್ಟ ಆಗ್ತಿಲ್ಲ, ಇಷ್ಟ ಆದ್ರೂ ಮದುವೆ ಆಗಬೇಕು ಅಂತ ಅನಿಸ್ತಿಲ್ಲ. ಅದಕ್ಕೆ ಬ್ರಹ್ಮಚಾರಿ ಆಗ್ಬೇಡ ಅಂತ ಇದ್ದೀನಿ. ಯಾಕೆಂದರೆ ನನಗೆ ತುಂಬ ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ. ಫಸ್ಟು ಮದುವೆ ಮಾಡಿಸ್ಬೇಕು, ನಿನ್ನ ಚಟಗಳು ಜಾಸ್ತಿ ಆದವು, ಕಾಫಿ ಮಾಡಿದ್ದೀನಿ ಕುಡಿ ಬಾ. ನನಗೆ ಬೇಡ, ನಾನು ಹೊರಗಡೆ ಹೋಗ್ಬೇಕು, ಒಂದು 100 ರೂಪಾಯಿ ಇದ್ರೆ ಕೊಡು. ಏನು ಹೇಳಿದ್ಯೋ ಕೇಳಿಸ್ಲಿಲ್ಲ, ಜೋರಾಗಿ ಹೇಳು. ನನ್ನ ಫ್ರೆಂಡು ಕೆಲಸ ಐತೆ ಅಂತ ಹೇಳೋನೆ, ನಾನು ಅಲ್ಲಿ ಹೋಗ್ಬೇಕು, ಒಂದು 100 ರೂಪಾಯಿ ಇದ್ರೆ ಕೊಡು. ಕೊಡಲ್ಲ, ಯಾರ ಮನೇಲಿ ಹುಡುಗರು ಮನೇಲೆ ಕುಂತಿದ್ರೆ ರೆಸ್ಪೆಕ್ಟ್ ಕೊಡಲ್ಲ. ಪಾಪ ಕೆಲಸ ಸಿಗದೆ ಇರೋರು ಕಷ್ಟ ನನಗೊತ್ತು. ಸ್ಕೂಲಲ್ಲಿ ಕಷ್ಟಪಟ್ಟು ಓದಿದ್ರು, ಮಾರ್ಕ್ಸ್ ಬರದೆ ಜಸ್ಟ್ ಪಾಸ್ ಆಗಿ ಕೆಲಸ ಹುಡ್ಕೋಕೆ ಅಂತ ಹೋದರೆ ತೆಗ್ದಿರೋ ಮಾರ್ಕ್ಸ್ಗೆ ಕೂಲಿ ಕೆಲಸನೂ ಸಿಗಲ್ಲ ಅಂತ ಅವ್ರ ಹತ್ರನೂ ಬಯಸ್ಕೊಂಡು ಮನೆಗೆ ಹೋದ್ರೆ ಅಮ್ಮನ ಹತ್ರ ನಾವೇನು ಮನೇಲಿ ದುಡ್ಡಿನ ಮರ ಹಾಕಿದೀವ, ನಿಮ್ಮ ಅಪ್ಪಂಗೆ ವಯಸ್ಸಾಯ್ತು, ಫಸ್ಟು ದುಡಿಯೋದನ್ ಕಲಿ, ಎಷ್ಟು ದಿನ ಅಂತ ಅಪ್ಪನ ದುಡ್ಡಲ್ಲೇ ತಿಂತೀಯ. ಅದು ಒಂಥರ ಚೆನ್ನಾಗಿರುತ್ತೆ, ನನಗೆ ಆ ಲೈಫೇ ಇಷ್ಟ. ನಮ್ಮ ತಂದೆ ತೀರೋಗಿ 10 ವರ್ಷ ಆಯಿತು, ಅವರೇನಾದ್ರೂ ಇದ್ದಿದ್ರೆ ಇದನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟಿರೋರು. ಆದರೆ ಅವ್ರು ಇದ್ದಿದ್ರೆ ನಾನು ಈ ಪೊಸಿಷನಲ್ಲಿ ಇರ್ತಿದ್ನ ಅಂತ ಗೊತ್ತಿರಲಿಲ್ಲ, ಆದರೆ ಖುಷಿಯಾಗುವಂತೂ ಇರ್ತಿದ್ದೆ. ನೆಕ್ಸ್ಟ್ ಕ್ವಶನ್ ಏನು? ನಾನು ಹೈಸ್ಕೂಲ್ವರೆಗೂ ಅಜ್ಜಿ ತಾತನ ಜೊತೆನೇ ಊರಲ್ಲೇ ಇದ್ದಿದ್ದು, ನನಗೇನು ಬೇಕೋ ಅದನ್ನ ಕೊಡಿಸೋರು, ಕಷ್ಟನೇ ನೋಡಿರಲಿಲ್ಲ. ಬೋಳಿ ಮಗ ಕಣ್ಣಲ್ಲಿ ಇಟ್ಕೊಂಡು ಓಡಾಡ್ತಾನೋ? ನಾನು ಯಾವಾಗ ಸಿಟಿಗೆ ಬಂದೋ ಆಗ ನನಗೆ ಒಂದೊಂದೇ ಬಯಕೆಗಳು ಶುರು ಆಗ್ತಾ ಬಂದವು. ಅಣ್ಣ ಅಣ್ಣ ಆ ಕೊಳ್ಳಲ್ ಕೊಡೋಣ. ಇದು ತೊಗೊಂಡು ಏನೋ ಮಾಡ್ತೀಯಾ, ಜೀವನದಲ್ಲಿ ದುಡ್ಡು ಮಾಡು. ದುಡ್ಡೇನಕ್ಕೆ ಮಾಡಬೇಕು? ಖುಷಿಯಾಗಿರೋಕೆ. ಖುಷಿಯಾಗಿ ಯಾವಾಗ ಇರ್ತೀವಿ? ನಮ್ಗೆ ಇಷ್ಟಪಟ್ಟಿದ್ದು ಸಿಕ್ಕಾಗ. ಅದಕ್ಕೆ ಅದನ್ನು ಕೊಡು. ಅಣ್ಣ ಅಣ್ಣ ಬೇಕಿದ್ರೆ ದುಡ್ಡು ಕೊಡ್ತೀನಣ್ಣ. ಕೊಡು. ಇಷ್ಟೇನಾ? ಹಲೋ. ಏ ಇಲ್ಲ ಮೇಷ್ಟ್ರೆ, ನಂಗೆ ಕೆಲಸ ಐತೆ, ಇವತ್ತು ಬರೋಕ್ಕಾಗಲ್ಲ. ಇಷ್ಟೊಂದು ಕೋಪ ಒಳ್ಳೆದಲ್ಲ ಕಣ ಮಗ. ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಲೇ ಲೇ, ನಾನು ಹೇಳೋದು ನಮ್ಮನ್ನು ಕೇಳಿಸ್ಕೊಳ್ಳೋ.
ಅವ್ರು ನಿನ್ ಬೇರೆ ಯಾರು ಅನ್ಕೊಂಡು ಹೊಡೆಯಕ್ ಬಂದ್ರಂತೆ ಕಣೋ, ನಾನೇ ನಿನ್ನ ಕಳ್ಸಿದ್ದು ಅಂತ ಅವ್ರಿಗೆ ಹೇಳಿದೆ, ಅದಕ್ಕೆ ತಪ್ಪಾಯ್ತು ಅಂತ ಕೇಳ್ಕೊಂಡ್ರು. ಇವಾಗ ಕೆಲಸ ಮಾಡಿಕೊಟ್ಟು ಬಾ ಹೋಗಪ್ಪ. ನಂಗೇನು ಮಾನ ಮರದೆ ಅಲ್ವಾ, ಅವ್ರು ನಂಗೆ ಡೈರೆಕ್ಟಾಗಿ ಸಾರಿ ಕೇಳಿದ್ರೆ ನಾನು ಬಂದು ಕೆಲಸ ಮಾಡಿಕೊಡ್ತೀನಿ, ಇಲ್ಲಾಂದ್ರೆ ಆಗಲ್ಲ. ನಂಗೆ ಫೋನ್ ಬರ್ತಿದೆ, ಮಾಡ್ತೀನಿ ರೀ. ಹಲೋ, ಏನು ಬಾಸ್ ಬಡವನ್ನ ನೆನೆಸ್ಕೊಂಡ್ಬಿಟ್ಟಿದ್ಯಾ? ಹ್ಞೂ ಬರ್ತೀನಿ. ಯಾವ್ದು ರೀಡು? ಓಕೆ, ಇನ್ನು 5 ನಿಮಿಷದಲ್ಲಿ ಬರ್ತೀನಿ. ಅಣ್ಣ ಒಂದು ಲೈಟ್ಸ್. ಈಗ ತಗೊಳಕ್ಕೆ ಹೋದ್ರೆ ಸರಿಯಾಗಲ್ಲ, ಅವನು ಹೋಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಬ್ರೋ, ಇಲ್ಲಿ ಏನಾದ್ರೂ 500 ರೂಪಾಯಿ ನೋಡಿದ್ರಾ? ಇಲ್ಲ, ನೋಡಿಲ್ಲ. ನಾನು ಮನೆಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದು ಪರ್ಸ್ ತೆಗೆದಿದ್ದು, ಏನಾದರೂ ಬಿದ್ದಿದ್ರೆ ಇಲ್ಲೇ ಬಿದ್ದಿರಬೇಕು, ತಗೊಂಡಿದ್ರೆ ಇವನೇ ತಗೊಂಡಿರಬೇಕು. ದುಡ್ಡಿದ್ರೆ ನೆಮ್ಮದಿ ಇರೋದಿಲ್ಲ ಅಂದ್ಕೊಂಡಿದ್ದೆ, ಆದರೆ ಖುಷಿನೂ ಇರೋದಿಲ್ಲ ಅಂತ ದುಡ್ಡು ಬಂದಾಗಲೇ ಗೊತ್ತಾಗಿತ್ತು. ನಾನು ಖುಷಿಯಾಗಿದ್ದೀನ, ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಇಲ್ಲ. ನಾನು ಹ್ಯಾಪಿಯಾಗಿದ್ದಿದ್ದು ಅಂದರೆ ಅಜ್ಜಿ ತಾತನ ಜೊತೆ ಇದ್ದಾಗ. ಈ ಫೀಲ್ಡ್ ಬಂದಮೇಲೆ ನನ್ನ ರೂಟೀನಿಂದ ಹಿಡಿದು ನಾನು ಮಾಡೋ ಕೆಲಸದವರೆಗೂ ಬೇರೆಯವ್ರಿಗೋಸ್ಕರ ಮಾಡ್ತಿದ್ದೀನಿ ಅನಿಸುತ್ತೆ. ನನಗೆ ಸಿಂಪಲ್ಲಾಗಿರೋ ಲೈಫೇ ಇಷ್ಟ. ಒಂದು ಚಿಕ್ಕ ಫ್ಯಾಮಿಲಿ, ಓಡಿಸೋಕ್ಕೆ ಸ್ಪ್ಲೆಂಡರ್ ಬೈಕ್, 10 ಗಂಟೆಯಿಂದ 5 ಗಂಟೆವರೆಗೂ ಒಂದು ಕೆಲಸ. ನಾನು ಯಾರು ಅಂತ ನನ್ನವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ. ನನಗೆ ಹೆಂಗೆ ಅನಿಸುತ್ತೋ ಹಂಗಿರ್ಬೋದು, ನಾನು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೋದು. ಇದರಲ್ಲೇ ಇರೋದು ನಿಜವಾದ ಖುಷಿ ಅಂದರೆ. ಓಯ್ ಅಣ್ಣ, ಭಿಕ್ಷಕನ ತಗೋ ನೀನು 2 ರೂಪಾಯಿ. ಏನಾ ಕೊಬ್ಬು ನಿಂಗೆ? ಎಸ್, ಐ ಟ್ರಸ್ಟ್ ಇನ್ ಮ್ಯಾಜಿಕ್ ಇವೆಂಟ್ಸ್. ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ತುಂಬ ದಿನಗಳಿಂದೆ ನನಗೊಬ್ಬ ಹುಡುಗ ಸಿಕ್ಕಿದ್ದ, ಅವನು ಸಿಕ್ಕಮೇಲಿಂದ ನನ್ನ ಲೈಫೇ ಚೇಂಜ್ ಆಯಿತು. ನನಗೆ ಪಾಪ್ಯುಲಾರಿಟಿ ಬಂತು, ತುಂಬ ಹಣ ಸಿಕ್ತು, ಅಂದ್ಕೊಳ್ಳದೆ ಇರೋದೆಲ್ಲ ಸಿಗ್ತಾ ಹೋಯಿತು. ಸ್ವಲ್ಪ ದಿನಗಳಾದಮೇಲೆ ನನಗೆ ಕನಸು ಬೀಳೋಕ್ಕೆ ಶುರು ಆಯಿತು. ಕನಸಲ್ಲಿ ಆ ಹುಡುಗ ಬಂದು ನನಗೆ ಕೊಟ್ಬಿಟ್ಟು ಹೋಗೋನು, ಒಂದ್ಸಲ ದುಡ್ಡು, ಒಂದ್ಸಲ ಕಿರೀಟ, ಹೀಗೆ. ಆದರೆ ಇವತ್ತು